ಕಾಮತ್ರ ಹೇಳಿದ್ರು ಆಗ್ಲೇ ಸಿಕ್ಕಿದ್ರೆ ಅವ್ರಿಗೆ ಆಫ್ ರೋಡ್ ಕರ್ಕೊಂಡು ಹೋಗ್ಬೋದಿತ್ತಂತ, ಬರ್ತಿದ್ರ? ನಮ್ಗೆ ಆಕ್ಚುಲಿ ನಾವು ಹೋಗುವ ಒಂದು ಪ್ಲೇಸ್ ಸ್ವಲ್ಪ ಮಿಸ್ ಆಯ್ತು. ಇದೊಂದು ಆಫ್ ರೋಡ್ ಉಂಟು, ಶೈನಿ ಇಳಿಸ್ತಿದ್ದಾಳೆ, ಟಫ್ ಉಂಟು, ಜಾಗ್ರತೆ. ಅಯ್ಯಪ್ಪ ಬ್ರೇಕ್ ಪ್ಯಾಡ್ ಹೊಸ್ತು ಹಾಕಿದ್ರು. ಆಕ್ಚುಲಿ ಅಷ್ಟು ಕಡಿಮೆ ರನ್ ಆಗಿದೆ ನಮ್ಮ ಗಾಡಿ. ಒಂದು ಗಂಟೆ ಬ್ರೇಕ್ ಆಯಿತು ನಮ್ಮದು. ಈಗ ಸೌಂಡ್ ಬರ್ತದಾ? ಸರಿ ಆಯ್ತಾ? ಸರಿ ಆಯ್ತಾ? ನಾನೊಂದು ಟ್ರಯಲ್ ನೋಡಿದ್ದೆ, ಸರಿಯಾದಾಗೆ ಉಂಟು. ಬ್ರೇಕ್ ಪ್ಯಾಡೇ ಹೊಸ್ತು ಹಾಕಿದ್ರು. ಆ್ಯಕ್ಚುಲಿ ಅಷ್ಟು ಕಡಿಮೆ ರನ್ ಆಗಿದೆ ನಮ್ಮ ಗಾಡಿ. ಬ್ರೇಕ್ ಪ್ಯಾಡ್ ಹೋಗಲ್ಲ, ಅದು ಒಂಥರ ಗುಂಡಿ ಆದಾಗೆ ಆಗಿದೆ. ಬ್ರೇಕ್ ಪ್ಯಾಡ್ ಒಳ್ಳೆಯದುಂಟು ಹೇಳಿದ್ರು, ಅದು ಗುಂಡಿ ಆದರೆ ಒಂದು ಕ್ರ್ಯಾಕ್ ಟೈಪ್ ಆಗಿದೆ, ಹಾಗಾಗಿ ಸೌಂಡ್ ಬರ್ತಾ ಇತ್ತು. ಮತ್ತು ನಮಗೆ ರೈಡಿಂಗಲ್ಲಿ ಏನು ಸೌಂಡ್ ಬರಬಾರ್ದು, ಕಿರಿಕಿರಿ ಆಗ್ತದೆ. ಅದು ರೈಡಿಂಗಲ್ಲಿ ಹೋಗುವಾಗ ಡಿಸ್ಟರ್ಬ್ ಆಗಬಾರ್ದು. ಬೆಳ್ತಂಗಡಿ ಸಂತೆಕಟ್ಟೆ ಕ್ರಾಸ್ ಆಯಿತು, ಹೋಗ್ತಾ ಇದ್ದೇವೆ. ಒಂದು ಹೊಸ ಪ್ಲೇಸ್ ಹುಡುಕಿಕೊಂಡು ಬಂದೆವು, ಆಫ್ ರೋಡ್ ಬೇಕಂತೇಳಿ. ನಮಗೆ ಆ್ಯಕ್ಚುಲಿ ನಾವು ಹೋಗುವ ಒಂದು ಪ್ಲೇಸ್ ಸ್ವಲ್ಪ ಮಿಸ್ ಆಯಿತು. ಇದೊಂದು ಸೌನಾಲು ಬಸ್ದಿ, ತಿರುಗಿಸಿ ಹೋಗುವ, ಬಾ. ಲಾಸ್ಟ್ ಟೈಮ್ ಇಲ್ಲಿ ನಾವು ವೀಡಿಯೋ ಮಾಡಿದ್ದೆವು, ಅಲ್ಲಿ ಒಂದು ಗುಹೆ ಉಂಟು, ಗುಹೆಯಲ್ಲಿ ನೀರು ಬೀಳ್ತಾ ಇರ್ತದೆ. ಹೋಗುವ. ಇವತ್ತು ಫುಲ್ ತಿರುಗಬೇಕು. ಎಂತ ಟಯರ್ಡ್ ಆಯ್ತಾ? ಇದು ರೈಡಿಂಗ್, ಇದು ಪಾರ್ಟ್, ಎಂತ ದಾರಿ ಮಿಸ್ ಆಗುದೇ ಇಲ್ಲ. ರೈಟ್ ಹೋಗು, ರೈಟ್. ಫುಲ್ ಕಾಡಿನೊಳಗಿನ ಒಂದು ರಸ್ತೆ, ಫುಲ್ಲು ಸಿಂಗಲ್ ರೋಡು. ಆಚೆ ಈಚೆ ಫುಲ್ಲು ತೋಟ ಉಂಟು, ಇಲ್ಲಿ ಫುಲ್ಲು ಕಾಡು ಉಂಟು, ಎದುರುಗಡೆ ಫುಲ್ಲು ತೋಟ ಉಂಟು. ಶೈನಿ ಮುಂದೆ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ತಲುಪ್ತದೆ ಗೊತ್ತಿಲ್ಲ ಈ ರಸ್ತೆ. ನಮಗೊಂದು ಹೊಸ ಆಫ್ ರೋಡ್ ಬೇಕೀಗ. ಎಲ್ಲ ಕಡೆ ಕಾಂಕ್ರೀಟ್ ಆದ್ದರಿಂದ ಆಫ್ ರೋಡ್ ಸಿಗ್ತಾ ಇಲ್ಲ. ಹಾಂ, ಇಲ್ಲಿ ಕೆಳಗೊಂದು ಆಫ್ ರೋಡ್ ಉಂಟು, ಹೋಗೋಣ ಅದರಲ್ಲಿ. ಅಲ್ಲಿ ತೋಟದ ಹತ್ತಿರ ಹೋಯ್ತು ಅದು. ನೀನು ಹಾಗೆ ಸೀದಾ ಹೋದರೆ ಸೀದಾ ಹೋಗುದೆ? ಎಲ್ಲಿ ಸ್ವಲ್ಪ ನೋಡಬೇಕು ಆಚೆ ಈಚೆ, ಎಲ್ಲಿಗೆ ಹೋಗುದು, ಹೇಗೆ ಹೋಗುದು. ಹಾಂ, ಇಲ್ಲಿ ಸಹ ಒಂದು ಆಫ್ ರೋಡ್ ಉಂಟು. ಹಾಂ, ಇದೊಂದು ಆಫ್ ರೋಡ್ ಉಂಟು, ಶೈನಿ ಇಳಿಸ್ತಿದ್ದಾಳೆ, ಟಫ್ ಉಂಟು, ಜಾಗ್ರತೆ. ನಾನು ಹಿಂದೆಯಿಂದ ಬರ್ತೇನೆ. ಒಂದು ತೋಟದ ಮಧ್ಯೆ, ಒಂದು ತೋಟದವ್ರದ್ದು ಮನೆ ಇರ್ಬೋದು ಗೊತ್ತಿಲ್ಲ. ಸಣ್ಣ ಒಂದು ಟ್ರಯಲ್ಸ್, ಅಲ್ಲಿ ತಿರುಗಿಸುವ. ಇದು ಮನೆ, ಯಾರ್ದ ಮನೆ, ತಿರುಗಿಸ ಅಲ್ಲಿ. ನಾನು ಅಲ್ಲಿಂದ ಮೇಲೆ ಹೋಗಿ ವೀಡಿಯೋ ತೆಗಿತೇನೆ. ಹಾಂ, ಇದೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಣ್ಣ ಸಣ್ಣ ಆಫ್ ರೋಡು. ಯಾತು ಯೋ ಶೈನಿ ಬರ್ತಿದ್ದಾಳೆ, ದೊಡ್ಡ ಅಪ್ಪ, ಜಾಗ್ರತೆ.
ಇನ್ನೊಂದು ಆಫ್ ರೋಡ್ ಹೋಗ್ತೇವೆ ನೋಡುವ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಕಾಮತ್ರ ಮುಂದೆ ಹೋಗಿದ್ದಾರೆ ಆಫ್ ರೋಡ್. ನಾನು ಇವನ್ ಗ್ಲೌಸ್ ಕೂಡ ತರಲಿಲ್ಲ, ಎಲ್ಲ ಮರೆತು ಹೋಗಿದೆ. ಇವ್ರು ಎಲ್ಲಿ ಹೇಳಿದ್ದಾರೆ, ಇಲ್ಲಿ ಮುಂದೆ ಬಂದ ಮೇಲೆ ಹೇಳಿದ್ದಾರೆ ನಂಗೆ. ನಂಗೆಲ್ಲ ಅರ್ಜೆಂಟಲ್ಲಿ ನೆನಪಿರುವುದಿಲ್ಲ, ಇಲ್ಲಿ ನೆನಪು ಮಾಡಬೇಕು. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಮರ್ರೆ ಇವರು. ಅಯ್ಯಪ್ಪ ಇಲ್ಲಪ್ಪ. ಇದಾದ್ಮೇಲೆ ಮನೆಗೆ ಹೋಗುದು. ಅಯ್ಯಪ್ಪ ಅಷ್ಟಲ್ಲೇ ಇದೆ. ಗೋಪುರದಲ್ಲಿ ಅಷ್ಟು ಗೊತ್ತಾಗುದಿಲ್ಲ. ತುಂಬಾ ಕಷ್ಟ ಇದೆ ರೋಡ್. ಆಫ್ ರೋಡ್ ಆಗಿ ಇಷ್ಟು ಇಲ್ಲಿ ಒಂದು ಮನೆ ಉಂಟು. ಹೇಗೆ ಬರ್ತಾರ ಇನ್ನು ಮಳೆಗಾಲಕ್ಕೆ? ಸೂಪರ್ ಆಗಿದೆ ಮನೆ ಮಾತ್ರ. ನಂಗೆ ಗೊತ್ತಿಲ್ಲ. ಸಣ್ಣ ಒಂದು ಇಲ್ಲಿ ಬ್ರಿಡ್ಜ್ ಇದೆ ಸ್ವಲ್ಪ ಆಫ್ ರೋಡ್ ಆಗಿ. ಎಲ್ಲಿ ಹೋಗ್ತದ್ದೆ ಗೊತ್ತಿಲ್ಲ. ಕಾಮಾತ್ರ ಕರ್ಕೊಂಡು ಹೋಗ್ತಿದ್ದಾರಪ್ಪ. ಇನ್ನು ಹೋಗಿ ರಿಟರ್ನ್ ಹೋಗುವಾಗ ದಾರಿ ಗೊತ್ತಿಲ್ಲ. ಆಫ್ ರೋಡ್ ಆಗಿ ಒಂದು ಕಾಂಕ್ರೀಟ್ ರೋಡ್ ಇದೆ ಇದು. ಇನ್ನು ಇಲ್ಲಿ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಅಲ್ಲಿ ಒಂದು ಬ್ರಿಡ್ಜ್ ಉಂಟು, ಬ್ರಿಡ್ಜಿನ ಹೊರಗೆ ಹೋಗುವ. ಪುನಃ ಆಫ್ ರೋಡ್ ಸಿಕ್ಕಿತ್ತು. ಅಯ್ಯಪ್ಪ ಸಣ್ಣ ಬ್ರಿಡ್ಜ್ ಇದೆ ಬಿಟ್ಟು ಈ ಬಿಸಿಲಿಗೆ ಹೋದ್ರೆ ಇಲ್ಲಿ ಇಲ್ಲಿ ಹಾ ಸ್ಟ್ರೈಟ್. ಅಯ್ಯಮ್ಮ ಹೋಗಿ ಹೋಗಿ ಬಂದದ್ದು ಲಾಸ್ಟಿಗೆ ಇಲ್ಲಿಗೆ ರೋಡಿಗೆ. ರೋಡ್ ಕನೆಕ್ಟ್ ಆಗ್ಬೋದಾ ಅಂತ?
ನೋಡಿ ಅಲ್ಲಿ ಅವ್ರ ಹತ್ರ ಕೇಳಿ. ಅಲ್ಲೊಬ್ರಿಗೆ ಬೆಳ್ತಂಗಡಿ ಬೇಕಣ್ಣ, ಬೆಳ್ತಂಗಡಿ ರೈಟಾ? ಎಷ್ಟು ದೂರ ಉಂಟು? ಅಷ್ಟೇ ಐದು ಹತ್ತು ಕಿಲೋಮೀಟರ್ ಉಂಟಂತೆ. ಇಲ್ಲಾದ್ರೆ ವಾಪಸ್ ಇಲ್ಲಿ ನಮಗೆ ಅರ್ಧರ್ಧ ರೋಡ್ ಸಿಗ್ತದೆ. ಸೊ ಇನ್ನು ಈಗ ಮನೆಗೆ ಡೈರೆಕ್ಟ್ ಬೆಳ್ತಂಗಡಿಗೆ 5-10 kilometers ಇದೆ ಅಂತ ಹೇಳಿದರು. ಸೊ ಸೊ ರೈಟ್ ಭೈರವ ದೈವದ ಗುಂಡು. ಅಲ್ಲಿ ಇನ್ನೂ ಸಹ ಒಳ್ಳೆ ನೀರುಂಟು, ಕೆಳಗಡೆ ಒಂದು ಗುಂಡಿ ಉಂಟು, ಭೈರವ ದೈವದ ಗುಂಡಿ ಅಂತೇಳಿ. ಅದು ದೇವರ ಗುಂಡಿ, ಅಲ್ಲಿ ಮೀನೆಲ್ಲ ಇಡಲಿಕ್ಕಿಲ್ಲ, ನಿಷೇಧ ಅಂತ ಬೋರ್ಡ್ ಹಾಕಿದ್ದಾರೆ. ನಮ್ಮ ಅಜಿತ್ ಅವರು ಶೈನಿಯ ಕಸಿನ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದೆ. ಅವರಲ್ಲಿ ನಾವು ದಾರಿ ಕೇಳ್ತಾ ಇದ್ದೇವೆ. ನೀವೆಲ್ಲಿ ಬಂದದ್ದು? ಇಲ್ಲಿ ಎಸ್ ಎಂ ಹಾಸ್ಪಿಟಲ್. ಎಲ್ಲಿ? ಇಲ್ಲಿ ಈಗ ಇಲ್ಲಿ ಉಜಿರ್ ಹೋಗುದಾ? ಹೋಗುವಾದ್ರೆ ಮನೆಗೆ ಹೋಗು. ನೀವೆಲ್ಲಿ? ಒಂದು 2-3 ವರ್ಷದಿಂದ ಕಾಣಲಿಕ್ಕಿಲ್ಲ. ಎಂತ ಬಿಝಿ? ಯಾವಾಗಲೂ ವಾರಕ್ಕೊಮ್ಮೆ ಅವರು ಬರ್ತಾರೆ ಉಜಿರೆಗೆ, ಮತ್ತೆ ಯಾವಾಗ 15 ದಿವಸಕ್ಕೊಮ್ಮೆ ಬರ್ತಾರೆ. ನಮ್ಮ ಎಲ್ಲ ಮರೆತು ಬಿಟ್ಟಿದ್ದಾರೆ ಅವರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಅಣ್ಣ ಸಿಕ್ಕಿದ್ದಾರೆ, ಅಜಿತ್ ಅಂತ, ಫ್ರಮ್ ಬ್ಯಾಂಗ್ಳೂರು. ನಾವು ಆಫ್ ರೋಡ್ ಎಲ್ಲ ಮುಗಿಸಿ ಬರುವಾಗ ಇಲ್ಲಿ ದಾರಿ ಕಾಣ್ತಾ ಇಲ್ಲ ನಮ್ಗೆ, ಅಂದ್ರೆ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಗೊತ್ತಿಲ್ಲ. ಬಟ್ ಅವ್ರ ಹತ್ರ ಕೇಳಿದ್ವಿ ಬೆಳ್ತಂಗಡಿಯಲ್ಲಿ ಅಂತ. 5-10 kilometers ಅಂತ ನಮ್ಮ ಊರಿಗೆ ಬಂದು ನಮ್ಗೆ ದಾರಿ ಹೇಳ್ತಾ ಇದ್ದಾರೆ ಅವರು. ಫೋನ್ ಅಲ್ಲಿ ಪುಂಡಿ ಬೇಯಿಸ್ತಾ ಇದ್ರು ಅವ್ರು. ಪುಂಡಿ ಬೇಯಿಸ್ತಾ ಇದೆ ಯಾರ ಹತ್ರ? ಗರ್ಲ್ ಫ್ರೆಂಡ್ ಅಲ್ಲ, ಗರ್ಲ್ ಫ್ರೆಂಡ್ ಅಂದ್ರೆ ಹೆಂಡತಿ ತಗೊಂಡ್ಬರ್ತಾರೆ ಈಗ ಇಷ್ಟು ದೊಡ್ಡ ಕೋಲ್. ಹಾಗೆ ಯಾವಾಗ್ಲೂ ಬರ್ತಾ ಇರ್ತಾರೆ ಅವರು, ಹಾಸ್ಪಿಟಲ್ ವಿಸಿಟ್ ಎಲ್ಲ ಕೊಡ್ತಾರೆ. ಮೆಡಿಕಲ್ ರೆಪ್ ಅವರು, ಮೆಡಿಕಲ್ ರೆಪ್ ಅವರು ಹೆಡ್ ಅದ್ರಲ್ಲಿ. ಆದ್ರೆ ಉಜಿರೆ ಬರಲ್ಲ ಆಯ್ತಾ, ಬಾರಿ ಡಿಮಾಂಡ್ ಮಾಡ್ತಾರೆ, ಬಿಸಿ 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 ಅಂತ. ಇವತ್ತಾದ್ರೆ ಅವ್ನು ಕರ್ಕೊಂಡು ಹೋಗ್ತೀವಿ ಮನೆಗೆ, ಬರ್ತೀರಲ್ಲ? ಬರ್ತಾರೆ. ಇದು ಸಿಕ್ಕಿದಕ್ಕೆ ಬರ್ತೀನಿ ಅಂತಿದ್ದಾರೆ, ಇಲ್ಲಾದ್ರೆ ಅಲ್ಲೇ ನಾನು ಅಲ್ಲೇ ಹೋಗ್ತಿದ್ರು ಅವರು. ಬಟ್ ಅಲ್ಲಿ ಮಂಗಳೂರಿಂದ ಉಜಿರೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ತಪ್ಪಿ ಎಲ್ಲೆಲ್ಲ ಒಳಗೆ ರೋಡಿಂದ ಬಂದಿದ್ದಾರೆ. ಇವನ್ ನಮ್ಗೆ ಗೊತ್ತಿಲ್ಲ ರೋಡ್ ಯಾವ್ದಂತ, ಇನ್ನು ನೆಕ್ಸ್ಟ್ ಕೇಳ್ಬೇಕು ಅವ್ರ ಹತ್ರ. ನಮ್ಮ ಕಾಮತ್ರ ಹೇಳಿದ್ರು ಆಗ್ಲೇ ಸಿಕ್ಕಿದ್ರೆ ಅವ್ರಿಗೆ ಆಫ್ ರೋಡ್ ಕರ್ಕೊಂಡು ಹೋಗ್ಬೋದಿತ್ತಂತ, ಬರ್ತಿದ್ರ? ನೋಡು ಹಾಗೆ ಸಿಕ್ಕಿದ್ರೆ ಬರ್ತಿದ್ರು, ಈಗ ಅವಾಗಲೇ ಸಿಕ್ಕಿದ್ರೆ ಬರ್ತಿದ್ರು. ಅದೇ ಈಗ ಹೋಗುವಾಗದ್ರಲ್ಲಿ ಹೋಗೋಣ. ಏ ಯಾವ ರೋಡು? ಅವರು ಅಲ್ಲಿ ಕೆಲಸ ಆಗ್ತಾ ಉಂಟು ಅಂತ ಹೇಳಿ ಅದು ತಪ್ಪಿಸ್ಲಿಕ್ಕೆ ಒಳಗಿನ ರೋಡ್ ಅಲ್ಲಿ ಬರ್ತಾರೆ. ಇನ್ನು ಆಫ್ ರೋಡ್ಗೆ ಬರ್ತಾರೆ ಅವರು? ಆಫ್ ರೋಡ್ ಬರ್ತಾರೆ ಅವರು. ನನ್ನ ಅಮ್ಮನ ಅಣ್ಣನ ಮಗ ಅಂದ್ರೆ ನಮ್ಮ ಕಾಶ ಮಾವನ ಮಗ ಅಲ್ವಾ? ಹೌದೌದು. ಈಗ ಊಟಕ್ಕೆ ಹೋಗುವ, ಮನೆಗೆ ಹೋಗು. ಅಮ್ಮನಿಗೆ ಖುಷಿ ಆಗ್ಬೋದು ಈಗ, ಸರ್ಪ್ರೈಸ್ ಅಲ್ಲ ವಿಸಿಟ್ ಅಲ್ವಾ? ಹೌದು, ಸರ್ಪ್ರೈಸ್ ಆಕಸ್ಮಿಕ. ಕಾಮತ್ರೇನ ಟ್ರೈ ಮಾಡ್ತಿದ್ದಾರೆ. ಹೋಗಿ ಹೋಗಿ ಬಂದೆ. ನಮ್ದು ಆಫ್ ರೋಡ್ ರೈಡಿಂಗ್ ಎಲ್ಲ ಆಯ್ತು. ಇವತ್ತೆಲ್ಲ ಕಟ್ಟು ಕಟ್ಟು ಹೋದದ್ದು ನಾವು, ಯಾಕಂತೇಳಿ ನಮ್ಮ ಮೈನ್ ಪ್ಲೇಸಿಗೆ ಹೋಗಲಿಕ್ಕೆ ನಮಗೆ ರೋಡ್ ಮಿಸ್ ಆಯಿತು. ಮತ್ತು ಟೈಮ್ ಸಹ ಮೇನ್ ನಮ್ಮ ಅಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ 1 ಗಂಟೆ ವೇಸ್ಟ್ ಆಯಿತು. ಮತ್ತು ಮಧ್ಯಾಹ್ನ ಊಟದ ಟೈಮ್ ಕೂಡ. ಅದೇ ರೀತಿ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶೈನಿಯ ಮಾವನ ಮಗ ಸಿಕ್ಕಿದ. ನಾವು ಹೀಗೆ ಹೋದದಲ್ಲ, ಹೀಗೆ ಒಂದು ಸುತ್ತಾಗಿ ಬಂದದ್ದು. ಅಲ್ಲಿ ನಾವು ಬೆಳ್ತಂಗಡಿ ರಸ್ತೆ ಯಾವುದು ಯಾಕಂತೇಳಿದರೆ, ನಾವು ಒಂದು ಸುತ್ತಾಗಿ ಹೋಗಿ ಪುನಃ ವಾಪಸ್ ಅದೇ ರೋಡಲ್ಲಿ ಬರಲಿಲ್ಲ. ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಆಚೆಯಿಂದ ಹೋಗ್ಲಿಕ್ಕೆ ಆಗ್ತದ ಮೈನ್ ರೋಡನ್ನಾಗಿ ಕಂಡಿತ್ತು ನಮಗೆ. ಕೇಳುವಾಗ ಅಜಿತ್ ಶೈನಿಯ ಮಾವನ ಮಗ, ಅವ ತುಂಬ ವರ್ಷ ಆಯಿತು ನಮ್ಮ ಮನೆಗೆ ಬರದೆ. ನಮ್ಮ ಜೊತೆ ಅವ ಕೂಡ ಇದ್ದಾನೆ, ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ನಮಗೆ ಆಶ್ಚರ್ಯ ಆಯಿತು. ಅವ ಯಾಕೆ ಇಲ್ಲಿ ಬಂದ ಅಂದರೆ ತುಂಬ ನಾವು ಡೀಪ್ ಇದ್ದೆವು, ಸೌನಲ್ ಹತ್ರ ಹತ್ರ ಇದ್ದೆವು. ಅವ ಹೇಳ್ತಾನೆ ರೋಡು ಎಲ್ಲ ಹಾಳಾಗಿದೆ, ಮೈನ್ ರೋಡಲ್ಲಿ ಬರಲ್ಲ, ಒಳಗಿನ ರಸ್ತೆಯಲ್ಲಿ ಬರ್ತೇನೆ ಅಂತೇಳಿ. ಈಗ ಅವನಿಗೆ ಅಲ್ಲಿ ಮನೆಗೆ ಹೋಗಿ ಎನ್ಕ್ವೈರಿ ಉಂಟು, ಯಾಕೆ ಇಲ್ಲಿ ಬಂದದ್ದು, ಹೇಗೆ ಬಂದದ್ದು ಕೇಳುವ ಎಲ್ಲ ಅಲ್ವಾ? ಹಾಂ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀವಿ.
ಮಾಡ್ತಾ ಇದೀವಿ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದು ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ 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 ಹೇಳಿ. ಬಾಯ್ ಬಾಯ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಜಿತ್ ಸೇಟ್ ಅವರು ಸೈನ್ಯ ಕಝಿನ್ ಸಿಕ್ಕಿದ್ರು ನಮಗೆ. ಅದು ಹೇಗೆ ಸಿಕ್ಕಿದ್ರು ಅವರಲ್ಲಿ ಈಗ ಕೇಳಬೇಕು. ನೀವು ಎಲ್ಲಿಂದ ಬರುದು, ಹೇಗೆ ಬಂದದ್ದು? ಮಂಗಳೂರಿಂದ ಬಂದವರು. ಮಂಗಳೂರಿಂದ ಅಲ್ಲಿ ಒಳಗೆ ಸೌನಲ್ಲಿ ಹೇಗೆ? ಅಮ್ಮನಿಗೆ ಭಾರಿ ಖುಷಿಯಾಗಿದೆ ಅಲ್ವಾ ಅಮ್ಮ? ಅವ್ರಿಗೆ ಗೊತ್ತಿರ್ಲಿಲ್ಲ ಬರ್ತಾರೆ ಅಂತ ಅಲ್ಲ, ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದವರು ಅಲ್ವಾ? ಹೌದೌದು. ಮತ್ತೆ ಹೇಳ್ಕೊಂಡು ಬಂದಿದ್ದೀವಿ ಅವರಿಗೂ ಮನೆಗೆ. ಈಗ ಸಮುದ್ರ ಮಂಗಳೂರು ಇಲ್ಲಿದಾರ ತಡಿಬಹುದು, ಮಂಗಳೂರು ಸಹಿತ ಬಾಬಿಗೆ ಕರ್ಕೊಂಬನ್ನಿ ನೆಕ್ಸ್ಟ್. ಆಯ್ತಾ, ತುಂಬಾ ಟೈಮ್ ಆಯ್ತಲ್ಲ ಅವ್ರು ಬರತ್ತೆ. ಅವ್ರು ಯಾವಾಗ್ಲೂ ಹೇಳುದು ಬರ್ಬೇಕು ಬರ್ಬೇಕು ಅಂತ. ಇನ್ನೂ ರಜೆ ಅಲ್ಲ, ಇನ್ನು ಒಂದು ಪ್ಲಾನ್ ಮಾಡಿ ಈ ಕಡೆ. ಸಾನ್ವಿ ಅವರ ಮಗಳ ಹೆಸರು ಕೂಡ ಸಾನ್ವಿ, ನಮ್ಮ ಮಗಳ ಹೆಸರು ಶಾನ್ವಿ ಅಲ್ವಾ?